ಎನೈ ನ್ಯೂಸ್ ಗೆ ಸ್ವಾಗತ ನಾನು ಅಮಿನ್ ಶೇಖ್ ಇಂದು ಒಕ್ಕಲಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ಎಸ್ಡಿಎಂಸಿ ರಚನಾ ಸಭೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಶೆಟ್ಟಪ್ಪ ಅಣ್ಣಪ್ಪಗೌಡ ಉಪಾಧ್ಯಕ್ಷರನ್ನಾಗಿ ಶ್ರೀದೇವಿ ಮಸಳಿಯವರನ್ನು ಆಯ್ಕೆಯನ್ನು ಮಾಡಲಾಯಿತು ಈ ರಚನಾ ಸಭೆಯಲ್ಲಿ ಅಧ್ಯಕ್ಷರಾಗಿ ರಮೇಶ್ ಬೆಳ್ಳುಬೀದ್ರು ಈ ಸಭೆಯಲ್ಲಿ ಪಿಕೆಪಿಎಸ್ ಅಧ್ಯಕ್ಷರಾದ ಎಎಂ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸವಿತಾ ಸಜ್ಜನ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಅಶೋಕ್ ಇಂಡಿ ಸುಭಾಷ್ ಕಲ್ಯಾಣಿ ಬಾಳು ಮಸಳಿ ಬಸಪ್ಪ ಹಣಮಶೆಟ್ಟಿ ಸಂತೋಷ್ ಇಂಡಿ ನಾನಾ ಸಾಬ ಸಿಂದ್ಗಿ ಇನ್ನುಳಿದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು उस्तुवारी शाले शाले आदाय बरतक इलाके अल सरकार उचित कडाय इलाके शिक्षण इलाके आदाय मूलोदे पीएन वसूली ना मकल कड़ा शिक्षण उचित नागरिक ग्रामस्थर ತಾಯಂದಿರು ಪಾಲಕರು ಪೋಷಕರು ಮತ್ತು ರಾಜಕೀಯ ಧುರೀಣರು ಈ ಒಂದು ಶಾಲೆಯ ಮೇಲೆ ನಿಮ್ಮ ಎರಡು ಕಣ್ಣುಗಳು ಅಲ್ಲಿ ನಿಮ್ಮ ಅಲ್ಲಿ ಇಡಬೇಕಾಗುತ್ತೆ ಏನೇ ಸಮಸ್ಯೆಗಳು ಆದರೂ ಕೂಡ ಸಮಸ್ಯೆ ಆಗುವುದಿಲ್ಲ ಅನ್ನುವಂತ ಭರವಸೆ ನೀಡಲಿದೆ ಯಾಕಂದ್ರೆ ಗೌರವ ಉಸ್ತುವಾರಿ ಆ ರೀತಿ ಇದೆ ಕಲ್ಯಾಣಿ ಅವರ ಉಸ್ತುವಾರಿ ಹೆಂಗಿದೆ ಇಡೀ ಊರಿನ ಒಂದು ಪ್ರಮುಖರ ಒಂದು ಉಸ್ತುವಾರಿ ಹೆಂಗಿದೆ ಯಾಕಂದ್ರೆ ಇಲ್ಲಿವರೆಗೂ ಎಸ್ಡಿಎಂಸಿ ಇಲ್ಲದೆ ಇರತಕ್ಕಂತ ಒಂದು ನನ್ನ ಕೃಷ್ಣದಲ್ಲಿ ಒಂದು ಶಾಲೆ ಇತ್ತು ಆದ್ರೆ ಅವಧಿ ಮೀರತವು ಮತ್ತೆ ರಚನೆ ಮಾಡ್ತಾರೆ ಬಟ್ ಈ ಒಂದು ಶಾಲೆಯ ಒಂದು ರಚನೆ ಬಹಳ ಸರಳವಾಗಿ ಗೌಡರು ಬಹಳಷ್ಟು ಒಂದು ಇದರಿಂದ ಎಲ್ಲಾ ಸಮಾಜದವರನ್ನ ಒಂದು ಇದು ತಗೊಂಡು ಎಲ್ಲರನ್ನ ಒಂದು ಒತ್ತಡ ಒಂದು ಒಕ್ಕಟ್ಟಿನಲ್ಲಿ ಈ ಒಂದು ರಚನೆ ಮಾಡಿದಲ್ಲ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಎಲ್ಲರೂ ನಿಮ್ಮ ಎಲ್ಲಾ ಸದಸ್ಯರು ನಿಮ್ಮೆಲ್ಲರ ತನುಮನದಿಂದ यह शाले ऐसी श्रम इवे आदाय मूल केवल नम शाले बरतक अनदान बता वार्षिकवा बर केवल हनर् सवि बरत रही सर मकल कड़े ना प्रतियो कार्य मोद मैनवल ना बर कल्ती पेज ना बर कल्ती हांगल मगुन महिता हाँ वो मगुक हत रूपये सर आ रीति व्यवस्थे ಅದಕ್ಕಾಗಿ ಇಲ್ಲಿ ಯಾವುದೇ ಆದಾಯದ ಮೂಲಗಳು ಇರುವುದಿಲ್ಲ ಮಕ್ಕಳ ಕಡೆ ನಾವು ಪಿ ವಸೂಲಿ ಮಾಡುವುದಿಲ್ಲ ಎಲ್ಲವೂ ಉಚಿತವಾಗಿರುತ್ತೆ ಸರ್ಕಾರದ ಸೌಲಭ್ಯಗಳು ಕೂಡ ಅಷ್ಟೇ ಸಾಕಷ್ಟು ಇದೆ ನಿಮ್ಮೆಲ್ಲಾ ತಾಯಂದಿರು ಕೂಡ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿ ಇಲ್ಲಿ ಒಳ್ಳೆಯ ಶಿಕ್ಷಕರು ಇದ್ದಾರೆ ಒಳ್ಳೆಯ ಮಾರ್ಗದರ್ಶಕರು ಕೂಡ ಇದ್ದಾರೆ ಒಳ್ಳೆಯ ಶಿಕ್ಷಣ ಪ್ರೇಮಿಗಳು ಇದ್ದಾರೆ ನಿಮ್ಮ ಎಲ್ಲಾ ಮಕ್ಕಳನ್ನು ಕೂಡ ಇಲ್ಲಿ ಕಳಿಸಿದ್ದಾರೆ ಮಕ್ಕಳು ನಿಮ್ಮ ಮಕ್ಕಳು ಉತ್ತಮ ನಾಗರಿಕರಾಗ್ತಾರೆ ಒಳ್ಳೆಯ ಒಂದು ವಿದ್ಯಾವಂತ ಮಗು ಆಗುತ್ತದೆ ಅದಕ್ಕಾಗಿ ನೀವೆಲ್ಲರೂ ಸರ್ಕಾರ ನಮ್ಮ ಶಾಲೆ ಮೇಲಿರಲಿ ಸಹಕಾರ ಒಂದು ಅಷ್ಟೇ ಅಲ್ಲ ನಿಮ್ಮೆಲ್ಲರ ಪ್ರತಿಯೊಂದು ನೀವು ಎಲ್ಲ ರೀತಿಯಿಂದ ಗಮನದಲ್ಲಿ ಇಟ್ಕೊಳ್ಳಿ ಯಾವುದೇ ಒಳ್ಳೆಯ ತರ ಸಂಸ್ಕಾರ ಕೊಡಬೇಕು ಅವರಿಗೆ ಒಳ್ಳೆಯ ತರ ನಾವು ಎಲ್ಲ ತರದ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಾಗ ಗ್ರಾಮ ತಾಲೂಕು ಜಿಲ್ಲಾ ರಾಜ್ಯ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯದ ಆ ನಿಟ್ಟಿನಲ್ಲಿ ನನ್ನ ಅನಿಸಿಕೆ ಮಟ್ಟಿಗೆ ಇದು ಬಹಳ ಇಲ್ಲಿ ಆದಾಯ ಇಲ್ಲ ಆದರೆ ಮುಂದೆ ಆದಾಯ ತರುವಂತ ವ್ಯಕ್ತಿಗಳನ್ನು ನೀವು ತಯಾರ ಮಾಡಕತ್ತಿ ಈಗ ಆದಾಯ ಎಲ್ಲಿಂದ ಬರು ಈ ಮಕ್ಕಳನ್ನು ನಾವು ಒಳ್ಳೆ ರೀತಿಯಿಂದ ಬೆಳೆಸಿದ್ರೆ ಮಾತ್ರ ಒಳ್ಳೆ ಆದಾಯ ಬರಕ ಸಾಧ್ಯ ಹೆಂಗ ವಕ್ತತನ ಮಾಡಬಹುದು ಒಳ್ಳೆ ಒಳ್ಳೆ ಬುದ್ಧಿ ಒಳ್ಳೆ ವಿಚಾರ ಒಳ್ಳೆ ತುಂಬಿದ್ರೆ ಅವರು ಒಳ್ಳೆ ರೈತ ಆಗಬಹುದು ಒಳ್ಳೆ ವಿಚಾರ ತುಂಬಿದ್ರೆ ಒಳ್ಳೆ ಇಂಜಿನಿಯರ್ ಆಗಬಹುದು ಡಾಕ್ಟರ್ ಆಗಬಹುದು ಇವೆಲ್ಲ ಮೂಲೆಯಲ್ಲಿ ಇದೆ ಇದು ಶಿಕ್ಷಣ ಸಂಸ್ಥೆ ಅಂತಾದ್ರದ ಒಂದು ಸಮಿತಿ ಅಂದ್ರೆ ನೀವು ನನಗನಿಸೋ ಮಟ್ಟಿಗೆ ಅಂದ್ರೆ ಚೀಫ್ ಮಿನಿಸ್ಟರ್ ಕಿಂತ ಹೆಚ್ಚಿನ ಜವಾಬ್ದಾರಿ ಈ ಶಾಲೆ ಸಂಸ್ಥೆಗೆ ನಾನು ಇಚ್ಛಾಪ ಅವರು ಮ್ಯಾಲೆ ಆಡಳಿತ ಮಾಡ್ತಾರೆ ಎಲ್ಲ ತಯಾರು ಮಾಡ್ತಾರೆ ಇಲ್ಲಿ ಕೆಟ್ಟದ ವಾತಾವರಣ ಅಂದ್ರೆ ಅವರೇ ಏನ್ ಮಾಡ್ತಾರೆ ಯಾರು ಏನ್ ಮಾಡಕ್ ಸಾಧ್ಯ ನಾವು ತಳಗ ಬಿದ್ದಿದ ಕೂಡಲೇ ಆ ಶಶಿನ ನಾವು ಹೆಂಗ ಜೋಪಾನ ಮಾಡ್ತೀವಿ ಆ ರೀತಿ ಮಕ್ಕಳನ್ನ ಜೋಪಾನ ಮಾಡುವಂತ ಜವಾಬ್ದಾರಿ ಯಾವುದಂದ್ರೆ ಇದು ಎಸ್ಡಿಎಂಸಿ ಕಮಿಟಿ ಅಂತ ಜವಾಬ್ದಾರಿಯನ್ನ ಎಲ್ಲ ಪಾಲಕರು ಕೂಡಿ ಎಲ್ಲ ಊರಿನವರು ಕೂಡಿ ಗ್ರಾಮ ಪಂಚಾಯತಿಯವರು ಕೂಡಿ ಈಗ ನಿಮ್ಮನ್ನ 18 ಮಂದಿನೋ ಆ ಸುಧಾರಣಾ ಕಮಿಟಿಗೆ ಸದಸ್ಯರನ್ನಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡಿದರೆ ನಿಮಗೆಲ್ಲರೂ ಏನು ಮಾಡಬೇಕು ಅನ್ನುವಂತ ವಾತಾವರಣ ನಾವು ಸೃಷ್ಟಿ ಮಾಡಕಂತ
ಈಗಾಗಲೇ ಸರ್ಕಾರ ಸೌಲಭ್ಯಗಳು ಅನೇಕ ಸೌಲಭ್ಯಗಳನ್ನು ಮಾಡ್ತಾರೆ. ಅವನು ಸರಿಯಾಗಿ ಮಾಡಿದರೆ ಮಕ್ಕಳಿಗೆ ಒಂದು ಒಳ್ಳೆ ಉತ್ತೇಜನ ಕೊಟ್ಟಂಗ. ಇವತ್ತಿನ ದಿವಸ ಕನ್ನಡ ಶಾಲೆ ಮತ್ತು ಈ ನಾವು ಹೆಣಸಾಲೆ ಬಹಳ ಮಹತ್ವಪೂರ್ಣವಾದ ಕೆಲಸ ಮಾಡಬೇಕು. ಇಲ್ಲಿ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲ ಸ್ವಲ್ಪ ಅಹಿತಕರಣ ಘಟನೆಗಳು ನಡೀತಾ ಇದ್ವು. ನಾವು ಅವರು ಇವರೇನು ಅನ್ನುವಂಥದ್ದು ಅಂತವನು ನೀವು ಕನ್ನಡ ಗಂಡು ಮಕ್ಕಳ ಶಾಲೆಯ ಸನ್ನಿಧಿಯವರಾಗಲಿ ಹೆಣ್ಮಕ್ಕಳು ಸಾಧ್ಯವಾಗಲಿ ಪ್ರೀತಿ ವಿಶ್ವಾಸದಿಂದ ಅವ್ರ ಮನಸ್ಸು ಗೆದ್ಕೊಂಡು ಹಂಗೆ ಆಗ್ಲಾರ್ದಂಗೆ ನೋಡ್ಕೊರು. ಬಡಿ ಅದನ್ನು ತೊಗೊಂಡು ಇದನ್ನು ತೊಗೊಂಡು ಪೊಲೀಸ್ ಕಂಪ್ಲೇಂಟು ಇದು ಎಲ್ಲದೂ ಸುಧಾರಣೆ ಆಗಲಿ. ಯಾರು ಏನು ಹೊಲಸು ಮಾಡ್ತಿರ್ತಾರ ಹಂಗಲ್ಪ ಎದಕ್ಕೆ ಮಾಡ್ತೀನಿ ಪರಿಶಿ ಹೊಡಿದ್ದೆ ಎದಕ್ಕೆ ಹೊಡಿತೀನಿ ಮಾಡಿ ಹಿಂಗೊಂದು ಒಂದು ಪ್ರೀತಿ ವಿಶ್ವಾಸದಿಂದ ಅವ್ರ ಮನಸ್ಸು ನಾವು ಗೆದ್ದು ಇಲ್ಲೇನೋ ಪೈರು ಕಡಿಗೆ ಮಾಡ್ತಾರೆ. ಅವ್ರಿಗೆ ಬೇಕೇ ಬೇಕು, ಬೇರೆ ಶಿಕ್ಷಕರು ಬಂದರೆ ನಮಗೆ ಇಷ್ಟ ಇಲ್ಲ. ನಮಗೆ ಐ ವಿ ಬಿರಾದರ್ ಗುರುಗಳು ಪ್ರತಿ ಮರಳಿ ನಮ್ಮ ಶಾಲೆಗೆ ಬರಬೇಕು. ದಯವಿಟ್ಟು ಈ ಕೋರಿಕೆಯನ್ನು ನೆರವೇರಿಸಿ ಅಂತೇಳಿ ತಮ್ಮ ಜನರನ್ನು ಮುಂದುವರ್ಕೊಂಡರೆ ಅದಕ್ಕೆ ಎಲ್ಲ ಹಿರಿಯರು ತಮ್ಮ ಕ್ರಮಗಳನ್ನು ಕೈಗೊಳ್ಬೇಕಂತ ಬಸ್ ಬಂದಾಗ ಒಂದು 5-10 ನಿಮಿಷ ಲೇಟ್ ಆಗಿತ್ತಂದ್ರೆ ಯಾರಿಗೆ ಶಿಕ್ಷಕರು ಗುರುಗಳಾಗಲಿ ಗುರುಮಾತೆಯರೇ ಆಗಲಿ ಯಾರು ಇಲ್ಲಿವ್ರಿಗೆ ಯಾರು ತೊಂದರೆ ಕೊಟ್ಟಿದ್ದ ತಡಿ ಅವರು ಅವ್ರ ಹುಡುಗರು ಹುಡುಗರು ನೋಡ್ಕೊಂಡು ನೋಡಿ ನೋಡಿ ಅವರು ಎಷ್ಟೋ ತನ ಹತ್ತು ಆಯ್ತು ನಾನೇ ಏನಂಗ್ರಿ ಮಾಡಿ ಇಲ್ಲಿ ಏನಿರ್ತದೆ ಈಗ ಎಲ್ಲ ಗುರುಗಳು ತಂದೆ ತಾಯಿ ಕಳೆದು ಯಾರಿಗೆ ಯಾರು ಗುರುಗಳು ಕೇಳ ಈಗ ನಮ್ಮ ಮಕ್ಕಳನ್ನೇ ತಿದ್ದವ್ರು ಯಾರು ಗುರುಗಳೇ ಆ ಗುರುಗಳು ತಿದ್ದಿದ್ರಿಂದ ನಮ್ಮ ಮಕ್ಕಳು ಇವತ್ತು ಏನು ಡಾಕ್ಟರ್ ಸಾಗ್ಬೋದು ಇಂಜಿನಿಯರ್ ಸಾಗ್ಬೋದು ಏನೇನೋ ಆಗ್ಬೋದು ಅವ್ರ ಭವಿಷ್ಯನೇ ಅವ್ರ ಕೈ ಆಗದ ಈ ರೀತಿ ಮಕ್ಕಳು ಇರಬೇಕಾದ್ರೆ ಆ ಶಿಕ್ಷಕನ ಆ ರೀತಿ ಅವ್ರು ಬೋಧನೆ ಮಾಡೋದ್ರಿಂದ ಅವ್ರಿಗೆ ಹೂ ಬಿಡಲ್ಲ ಅಂತಾರೆ. ಅದೇ ರೀತಿ ಎಲ್ಲಾನು ಈ ರೀತಿ ಹಿಂಗ ಬೋಧನಾ ಈ ರೀತಿ ಇತ್ತಪ್ಪ ಅಂತಂದ್ರೆ ಮಕ್ಕಳು ಏನ ಪ್ರೈವೇಟ್ ಸ್ಕೂಲ್ ಅವ್ರು ಶಿಸ್ತನ ಕಲಿಸ್ತಾರ ಹಾಸ್ಟೆಲ್ ಕೂತ ಇದು ಹೋಗ್ಬೋದು. ಇಲ್ಲಿ ಕಲಿಸುವಂತ ಶಿಕ್ಷಕರು ಗುಣಮಟ್ಟದಿಂದ ಅವ್ರು ಎಜುಕೇಶನ್ ಮಾಡ್ಕೊಂಡು ಅದ್ರ ಟ್ರೈನಿಂಗ್ ತಗೊಂಡು ಬಂದು ಇಲ್ಲಿ ಕಲಿಸೋದಿಲ್ಲ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 News.